ಇಲ್ಲಿ ಈ ಜಲ ನೆಲೆ ನಿಲ್ಲಲಿಕ್ಕೆ ಕಾರಣ ಸಾಕ್ಷಾತ್ ಬ್ರಹ್ಮದೇವರು. ಬ್ರಹ್ಮದೇವರು ಮತ್ತು ಈಶ್ವರ ಇಬ್ಬರೂ ಇಲ್ಲಿ ಸಮನಾಗಿ ಪೂಜೆಯನ್ನು ಸ್ವೀಕರಿಸ್ತಾರೆ. ಬಹುಶಃ ನಾವು ಬ್ರಹ್ಮದೇವರನ್ನು ಯಾವ ಕ್ಷೇತ್ರದಲ್ಲೂ ಕಂಡಿರೋಲ್ಲ, ಆದರೆ ಇಲ್ಲಿ ಬ್ರಹ್ಮನಿಗೆ ಬಹಳ ವಿಶೇಷವಾದ ಪೂಜೆಗಳು ನೆರವೇರುತ್ತೆ. ಆ ದೃಶ್ಯಗಳನ್ನು ನಾವೀಗ ಕಾಣಬಹುದು. ಸಾಮಾನ್ಯವಾಗಿ ಚತುರ್ಮುಖನ ದೇವಾಲಯಗಳೇ ಕಂಡು ಬರೋಲ್ಲ, ಆದರೆ ಇಲ್ಲಿ ಚತುರ್ಮುಖನೇ ಏಕಮುಖನಾಗಿ ನೆಲೆ ನಿಂತಿದ್ದಾನೆ. ಇದೊಂದು ರೀತಿಯಲ್ಲಿ ಶಿವಬ್ರಹ್ಮರ ಸಾನ್ನಿಧ್ಯ ಅನಿಸಿಕೊಂಡಿದೆ. ಹಾಗೆ ಈ ದೇವಾಲಯವನ್ನು ನಿರ್ಮಿಸಿದ್ದು ಒಬ್ಬ ರಾಜನಲ್ಲ, ಮೂರು ಜನ ರಾಜರು ಸೇರಿ ಈ ದೇವಾಲಯವನ್ನು ಕಟ್ಟಿದರಂತೆ. ಈ ದೇವಾಲಯವನ್ನು ನೋಡ್ತಾ ಇದ್ರೆ ಬಹಳ ಪರಮಾಶ್ಚರ್ಯವಾಗುತ್ತೆ, ಯಾಕೆಂದರೆ ಇಂಥ ಬೆಟ್ಟದ ಮೇಲೆ ಕಲ್ಲಿನಿಂದ ಬಹಳ ವೈಭವವಾಗಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. ತ್ರಿಶಂಕು, ಚೌಳ ಮತ್ತು ಪೌಳ ಅಥವಾ ಪರಾಹ ಅನ್ನುವಂಥ ಮೂರು ಜನ ರಾಜರು ಸೇರಿ ಈ ದೇವಾಲಯವನ್ನು ಕಟ್ಟಿದರು ಅಂತ ಚಾರಿತ್ರಿಕವಾಗಿ ನಮಗೆ ಅರ್ಥ ಆಗುತ್ತೆ. ಆದರೆ ನೋಡಲಿಕ್ಕೆ ಮಾತ್ರ ಬಹಳ ಕೌತುಕ ಮತ್ತು ಕುತೂಹಲವನ್ನು ಉಂಟು ಮಾಡುತ್ತೆ ಇಲ್ಲಿನ ಕಲ್ಲಿನ ಕೆತ್ತನೆಗಳು. ಸ್ಥಾನಕ್ಕೆ ಈ ರಾಜ್ಯದವರಲ್ಲದೆ ರಾಜಸ್ಥಾನ ಹಾಗೂ ಗುಜರಾತ್ ರಾಜ್ಯಗಳಿಂದ ಬಹಳಷ್ಟು ಜನ ಭಕ್ತರು ಕೂಡ ಈ ಜಂಬುನಾಥ ಸ್ವಾಮಿಯನ್ನು ನಂಬಿ ಈ ದೇವಸ್ಥಾನಕ್ಕೆ ನಡೆದುಕೊಳ್ತಾರೆ. ಕ್ಷೇತ್ರವನ್ನು ಕರಡಿ ಗುಹೆ ಅಂತಲೂ ಕರೀತಾರೆ, ಯಾಕೆಂತಂದರೆ ಜಾಂಬುವಂತ ದೇವರು ಬಂದು ಇಲ್ಲಿ ತಪಸ್ಸು ಮಾಡಿದ್ದರ ಪ್ರತೀಕವಾಗಿ. ಅಂದಹಾಗೆ ನಾನಾಗಲೇ ನಿಮಗೆ ತಿಳಿಸಿದಾಗೆ ಇಲ್ಲಿ ಈ ದೇವಸ್ಥಾನದ ಮಂಟಪಗಳಲ್ಲಿ ನಾವು ಮೂರು ಬಗೆಗಳನ್ನು ಕಾಣ್ತೀವಿ. ಮೂರು ರಾಜರು ನಿರ್ಮಿಸಿದ್ದ ಕಾರಣದಿಂದಾಗಿ ಮೂರು ರಾಜರು ಮೂರು ಹಂತಗಳಲ್ಲಿ ಈ ದೇವಾಲಯವನ್ನು ಕಟ್ಟಿದ್ದಾರೆ. ಇಲ್ಲಿ ನಾವು ಕಾಣೋದು ಚೋಳ ರಾಜ ಕಟ್ಟಿದಂತಹ ಹೊರಪ್ರಾಂಗಣ. ಈ ಕಲ್ಲಿದೆಯಲ್ಲ, ಇದನ್ನು ಬಿಳಿ ಕಲ್ಲು ಅಂತಾರೆ. ಬಹುಶಃ ಹಂಪೆಯಿಂದ ತಂದು ಇದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಇಲ್ಲಿನ ದೇವಸ್ಥಾನದ ಐತಿಹ್ಯ ಇದರ ಕಥೆಯನ್ನು ಬಿಚ್ಚಿಡುತ್ತೆ. ಸಿಗುವಂತಹ ಪ್ರಾಂಗಣವನ್ನು ಕಟ್ಟಿಸಿದ್ದು ಪೌಳಿ ರಾಜ ಅನ್ನುವಂಥ, ಅದನ್ನು ನಾವೀಗ ಗಮನಿಸೋಣ ಬನ್ನಿ.
ಇಂಥ ಅಪೂರ್ವ ದೇವಾಲಯಕ್ಕೆ ಭಕ್ತರು ಬರುತ್ತಾರೆ, ಸ್ವಾಮಿಯಲ್ಲಿ ಇಷ್ಟಾರ್ಥಗಳನ್ನು ಭಿನ್ನವಿಸಿಕೊಳ್ತಾರೆ. ಈ ಸುತ್ತಮುತ್ತ ಪ್ರಾಂತದ ಎಲ್ಲ ಹೊಸಪೇಟೆ ನಗರದ ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡ್ತಿದ್ದಾರೆ. ಅದೇ ರೀತಿ ಕಷ್ಟವನ್ನು ಬಂದವರಿಗೆ ಎಲ್ಲ ಸಿದ್ಧಿ ಆಗಿದೆ, ಇವತ್ತಿಗೂ ಅದೇ ರೀತಿ ನಡೀತಿದೆ. ಮಂದಿರದಲ್ಲಿರುವಂತಹ ಕಂಬಗಳೆಲ್ಲ ಬಿಳಿಗಂಬಗಳು, ಬಳಪದ ಕಲ್ಲಿನಿಂದ ಮಾಡಿರುವಂತಹ ಈ ಕಂಬಗಳಿಂದಲೇ ಈ ದೇಗುಲ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಇನ್ನೊಂದು ವೈಶಿಷ್ಟ್ಯತೆ ಅಂತಂದರೆ, ಇಲ್ಲಿರುವಂತಹ ಶಿವನ ಅಭಿಮುಖವಾಗಿ 3 ನಂದಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಅದರ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಪುಟ್ಟ ವಿರಾಮದ ನಂತರ.